ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಈಗ್ಲೂ ಕೂಡ ಆರೋಪಿಯ ಬಾಡಿನಲ್ಲಿ ಡ್ರಗ್ನ ಅಂಶ ಇದೆ ಅಂತ ಈ ರಿಪೋರ್ಟ್ ಸಾಬೀತುಪಡಿಸ್ತಾ ಇದೆ ಯುವರ್ ಆನರ್. ಯುವರ್ ಆನರ್, ನಿಮ್ಮ ಮತ್ತು ನಮ್ಮ ಮುಂದೆನೆ ಸುಳ್ಳಿನ ಸರಮಾಲೆಯನ್ನ ಕಟ್ಟಿದ ಈ ಆರೋಪಿಗೆ ಬೇಲೇನಾದ್ರೂ ಸಿಕ್ಕಿದ್ರೆ ಮುಂದೆ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿ. ಒಂದು ವೇಳೆ ಈತನ ನಾವು ಹೊರಗಡೆ ಬಿಟ್ರೆ ಇವನಿಗೆ ಡ್ರಗ್ ಸಪ್ಲೈ ಮಾಡೋ ಆ ಪೆಡ್ಲರ್ಗಳು ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇದೆ. ಇವರ ಹಾನರ್, ದಯವಿಟ್ಟು ಇದನ್ನೆಲ್ಲ ಪರಿಗಣಿಸಿ ಈ ಆರೋಪಿಗೆ ಯಾವುದೇ ಕಾರಣಕ್ಕೂ ಬೇಲ್ ಕೊಡಬಾರದು ಅಂತ ಮನವಿ ಮಾಡ್ತೀನಿ. ಇನ್ನು 3 ದಿನ ಇವರನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಇವರ ಐ ಒಬ್ಜೆಕ್ಟ್ ಯುವರ್ ಆನರ್. ಇದು ಇವರು ಬೇಕು ಅಂತಾನೆ ದುರುದ್ದೇಶದಿಂದ ಮಾಡಿರುವಂತ ಕೆಲಸ. ನಮ್ಮ ಕಕ್ಷಿದಾರನ್ನ ಅರೆಸ್ಟ್ ಮಾಡಿ 1 ದಿನ ಆಯ್ತು. ಹೇಳ್ಬೇಕು ಅಂದ್ರೆ ಚೆಕಪ್ ಮಾಡಿ 3 ಗಂಟೆಯಲ್ಲಿ ರಿಪೋರ್ಟ್ ಬರುತ್ತೆ. ಇವ್ರು ನೋಡ್ತಿದ್ರೆ 1 ದಿನ ಆದ್ಮೇಲೆ ತಂದು ಕೊಡ್ತಾ ಇದ್ದಾರೆ. ಯುವರ್ ಆನರ್, ನಮ್ಮ ವಕೀಲರು ಹೇಳೋ ಹಾಗೆ 3 ಗಂಟೆಲಿ ರಿಪೋರ್ಟ್ ಬರುತ್ತೆ ನಿಜ. ಆದ್ರೆ ಹಾಸ್ಪಿಟಲ್ ನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ರಜದ ಮೇಲೆ ಹೋಗಿದ್ರು, ಹಾಗಾಗಿ ಈ ರಿಪೋರ್ಟ್ ಬರೋದಕ್ಕೆ ತಡವಾಗಿದೆ. ಯುವರ್ ಆನರ್, ಟೆಕ್ನಿಷಿಯನ್ ಅವರು ಸೆಕೆಂಡ್ ಶಿಫ್ಟ್ಗೆ ಹಾಜರಾಗಿ ತಕ್ಷಣ ರಿಪೋರ್ಟ್ ಕೊಟ್ಟಿದ್ದಾರೆ. ಇವರ ಹಾನರ್, ಯುವರ್ ಆನರ್, ಇದು ಒಂದು ಕಟ್ಟ ಕಥೆ ಅಂತ ನನಗನ್ನಿಸ್ತಾ ಇದೆ, ನಿಮಗೂ ಅನ್ನಿಸ್ತಾ ಇರ್ಬೋದು. ಅದು ಅಲ್ಲದೆ ಈಗ ನನ್ನ ಕಕ್ಷಿದಾರನ ಮೇಲೆ ಇವ್ರು ಹಾಕಿರುವಂತ ಚಾರ್ಜ್ ಶೀಟ್ ಪ್ರಕಾರ ಇವ್ರಿಗೆ ಬೇಲ್ ಕೊಡ್ಬೋದು. ಯುವರ್ ಆನರ್, ಐ ಅಬ್ಜೆಕ್ಟ್. ಯುವರ್ ಆನರ್, ಈಗ ನಾವು ಈ ರಿಪೋರ್ಟ್ ನ ಆಧಾರವಾಗಿ ಇಟ್ಕೊಂಡು ಇನ್ನೊಂದು ಸೆಕ್ಷನ್ ಅಡಿಯಲ್ಲಿ FIR ಹಾಕ್ತಾ ಇದ್ದೀವಿ. ಯುವರ್ ಆನರ್, ಈಗ ಇವ್ರನ್ನ ಹೊರಗಡೆ ಬಿಟ್ರೆ ನಮ್ಮ ವಿಚಾರಣೆಗೆ ತೊಂದರೆ ಆಗುತ್ತೆ, ಹಾಗಾಗಿ ಇವ್ರಿಗೆ ಬೇಲ್ ಕೊಡಬಾರ್ದು. ಯುವರ್ ಆನರ್, ಐ ಒಬ್ಜೆಕ್ಟ್. ಯುವರ್ ಆನರ್, ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ಆಪಾದಿತನ ವಿರುದ್ಧ ನ್ಯಾಯಾಲಯಕ್ಕೆ ಒದಗಿಸಿರುವ ದಾಖಲಾತಿಗಳ ಅನುಸಾರವಾಗಿ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮನವರಿಕೆ ಮಾಡಿಕೊಟ್ಟ ವಾದದ ಮೇಲೆ ಸದ್ಯದ ಪರಿಸ್ಥಿತಿಯಲ್ಲಿ ಆಪಾದಿತನು ಜಾಮೀನು ಪಡೆಯಲು ಅರ್ಹನಾಗಿರುವುದಿಲ್ಲ ಎಂದು ಘನ ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. Court is urgent. ಚಿರು, ಚಿರು, ಚಿರು ಸರ್, ನನ್ನ ಮಗ ಡ್ರಗ್ಸ್ ತಗೊಳ್ಳೋನಲ್ಲ ಸರ್, ಎಲ್ಲರೂ ಸುಳ್ಳು ಹೇಳ್ತಿದ್ದಾರೆ, ಪ್ಲೀಸ್ ಪ್ಲೀಸ್ ನನ್ನ ಮಗನ ಬಿಟ್ಬಿಡಿ ಸರ್. ನೋಡಿ ಮೇಡಮ್, ಇವರೆಲ್ಲ ಸುಳ್ಳು ಹೇಳ್ತಾ ಇದಾರೆ, ನನ್ನ ಮಗ ಡ್ರಗ್ಸ್ ತಗೊಂಡಿಲ್ಲ, ಕೊಲೆ ಬೆದರಿಕೆ ಹಾಕಿಲ್ಲ ಅಂತ ನನ್ನ ಮೇಲೆ ಒಂದು ಕೇಸ್ ಹಾಕಿ, ಆಮೇಲೆ ಜಡ್ಜ್ ಸಾಹೇಬ್ರು ಹೇಳಿದ್ರೆ ನಿಮ್ಮ ಮಗನ ಬಿಟ್ ಕಳಿಸ್ತೀನಿ. ರೀ ಕಾನ್ಸ್ಟೇಬಲ್, ಕರ್ಕೊಂಡ್ ಬನ್ರಿ. ನೀನ್ ಡ್ರಗ್ಸ್ ತಗೊಂಡಿದ್ಯಾ? ನಿನ್ ಬಾಡಿಲಿ ಡ್ರಗ್ಸ್ ಡಿಟೆಕ್ಟ್ ಆಯ್ತು ಅಂತ ಹೇಳ್ತಿದ್ದಾರೆ. ರಾಧಿಕಾ, ನಾನು ಯಾವ ಡ್ರಗ್ಸ್ ತಗೊಂಡಿಲ್ಲ, ನಾನು ಏನು ಅಂತ ನಿಂಗೆ ಗೊತ್ತು ತಾನೆ. ಏಯ್, ನೀನೇನು ಅಂತ ಇಡೀ ಕರ್ನಾಟಕಕ್ಕೆ ಈಗ ಗೊತ್ತಾಯ್ತು.
ರೀ ಕರ್ಕೊಂಬನ್ರಿ. ಚಿರು 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 ಸಮಾಧಾನ ಮಾಡ್ಕೋ ರಾಧಿಕಾ, ಖಂಡಿತ ಬೇಲ್ ಆಗ್ತಾ ಇತ್ತು ಕಣೆ, ಆದ್ರೆ ಮೆಡಿಕಲ್ ರಿಪೋರ್ಟಲ್ಲಿ ಡ್ರಗ್ ಇದೆ ಅಂತ ಬಂದಿದ್ರಿಂದ ಬೇಲ್ ಸಿಗ್ಲಿಲ್ಲ. ಇಲ್ಲ ಸುಲೇಖಾ, ಅವ್ನು ಡ್ರಗ್ಸ್ ತಗೊಳ್ಳೋದಿಲ್ಲ, ಈ ರಿಪೋರ್ಟ್ ಎಲ್ಲ ಸುಳ್ಳು. ನನಗೂ ಅರ್ಥ ಆಗುತ್ತೆ ರಾಧಿಕಾ, ಆದ್ರೆ ಕೋರ್ಟು ಬಾಯಿ ಮಾತನ್ನ ನಂಬೋದಿಲ್ವಲ್ಲ, ಪೇಪರ್ನಲ್ಲಿ ಏನಿದೆ ಅದನ್ನ ಮಾತ್ರ ನಂಬೋದು. ಕರ್ಕೊಂಡು ಹೋಗ್ತಿದ್ದಾರೆ ಸುಲೇಖಾ, ಪ್ಲೀಸ್ ಏನಾದ್ರೂ ಮಾಡು. ಸಮಾಧಾನ, ನಾನು ಹೋಗೋದಕ್ಕೆ ಬಿಡೋದಿಲ್ಲ. ಚಿರು ರಾಧಿಕಾ, ಬಿಡು ಸುಲೇಖಾ. ಚಿರು ಸಮಾಧಾನ ಮಾಡ್ಕೋ. ಏ ರಾಧಿಕಾ, ಈಗ ನಿಂಗ್ ಸಮಾಧಾನ ಆಯ್ತಾ? ಹಾಲ್ ಕುಡ್ದ ಸಂತೋಷ ಆಗಿರ್ಬೇಕಲ್ವಾ? ಏನು ಮಾಡಿದ್ದ ನನ್ ಮಗ ನಿನ್ಗೆ? ಏನ್ ಅನ್ಯಾಯ ಮಾಡಿದ್ದ? ನನ್ ಮಗ ಡ್ರಗ್ಸ್ ತಗೊಳ್ಳೋನೆ ಅಲ್ಲ, ಅವನ್ ತಗೊಳ್ಳೋ ಹಾಗೆ ಮಾಡಿದ್ದು ನೀನು. ಅವನ್ ತಲೆಲಿ ಇಲ್ಲದನ್ನೆಲ್ಲ ತುಂಬಿ ಅವನ್ನ ನನ್ ವಿರುದ್ಧ ಎತ್ಕಟ್ಟಿ ಅಮ್ಮ ಮಗ ದೂರ ಆಗೋ ಹಾಗೆ ಮಾಡಿದ್ ರಾಕ್ಷಸಿ ನೀನು. ಇವತ್ತು ನನ್ ಮಗನ್ನ ಪರ್ಮನೆಂಟ್ ಆಗಿ ಜೈಲಿಗೆ ಕಳಿಸ್ಬಿಟ್ಟಿಯಲ್ಲೇ. ಆಂಟಿ, ನಾನ್ ಚಿರು ಜೈಲಿಗೆ ಹೋಗ್ಲಿ ಅಂತ ಬಯಸ್ತೀನ? ಇನ್ ಯಾರೇ ಬಯಸ್ತಾರೆ, ನಾನ್ ಬಯಸ್ತೀನ? ಅವತ್ತು ನಾನು ಈ ಲಾಯರ್ ಬೇಡ ಬೇಡ, ನಮ್ ಕಡೆ ಲಾಯರ್ ಇದ್ದಾರೆ ಅಂತ ಬಡ್ಕೊಂಡೆ. ಆದ್ರೆ ನೀನೇನೆ ಮಾಡ್ದೆ? ಯಾವಳು ಏನೋ ದೊಡ್ಡದಾಗಿ ಓದ್ಕೊಂಡು ಬಂದ್ಬಿಟ್ಟಿದ್ದಾಳೆ ಅಂತ ಹಾಗೆ ಹೀಗೆ ಅಂತ ಇವಳ ಕೈಲಿ ವಕಾಲತ್ ವಹಿಸಕ್ ಕೊಟ್ಟೆ. ನನ್ ಮಗನು ನಿನ್ ಮೋಡಿಗೆ ಮರಳಾಗಿ ನೀನ್ ಹೇಳ್ದಂಗೆ ಕುಣಿದ. ಆದ್ರೆ ಈಗೇನೇ ಆಯ್ತು, ನನ್ ಮಗ ಜೈಲಿಗೆ ಹೋದ. ಅವನು ಡ್ರಗ್ಸ್ ತಗೊಂಡಿದ್ದ ಅಂತ ಬೇರೆ ರಿಪೋರ್ಟ್ ಬಂದಿದೆ. ಅಯ್ಯೋ, ನನ್ ಮಗ ಇನ್ನು